ಗಿಡಗಳನ್ನು ನೆಡೋದ್ರ ಮೂಲಕ ಒಂದು ಹಸಿರು ಕ್ರಾಂತಿಯನ್ನೇ ಮಾಡೋಕ್ಕೆ ಒಟ್ಟಿದ್ದೀವಿ. ಒಂದು ಎಜು ಟೂರಿಸಮ್ ಅಂತೇಳಿ ಮಾಡೋಣ ಅಂತೇಳಿ. ಜೊತೆಗೆ ಈ ಕೊರೋನಾ ಬಂದದ್ರಿಂದ ಈ ಬೆಂಗಳೂರಿನ ಜನ ಈಗೆಲ್ಲ ದಿಕ್ಕಾಪಾಲಾಗಿ ಓಡಿ ಹಳ್ಳಿಗಳ ಕಡೆ ಬಂದಿದ್ದಾರೆ. ನಮ್ಮ ಭೂಮಿಯಲ್ಲಿ ಎರೆಹುಳುಗಳು ರೈತನ ಮಿತ್ರ. ನಾನು ಕಾಂತರಾಜ್ ಪಟೇಲ್ ಅಂತೇಳಿ, ನಾನೊಬ್ಬ ರೈತ. ನಮ್ಮದು 50 ಎಕರೆ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ನಾನು ಬದುಕು ಮಾಡ್ತಾಯಿದ್ದೇನೆ. ರಾಮನಗರ ತಾಲೂಕಿನ ಕೂಟಕಲ್ಲು ಹೋಬಳಿಯ ಶಾನ್ಭೋಗನಹಳ್ಳಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ವಡ್ರದೊಡ್ಡಿ ಅಂತೇಳಿ. ಇಲ್ಲೆಲ್ಲ ಅರಿತಾ ಇರೋದು ಇದೆಲ್ಲ ಕಾವೇರಿ ಬೇಸಿನ್ಗೆ ಸೇರಿದೆ. ಇದು ಸೀತನ ತೊರೆ ಅಂತೇಳಿ ಕಣ್ವ ಒಳಗೆ ಹೋಗ್ತದೆ. ಇದು ಕುಣಿಗಲ್ ತಾಲೂಕು, ಮಾಗಡಿ ತಾಲೂಕು, ಚನ್ನಪಟ್ಟಣ, ರಾಮನಗರ 4 ತಾಲೂಕಿಂದ ಹರಿದು ಹೋಗುವಂಥದ್ದು ನೀರು. ಇವತ್ತು ನಮಗೆ ಬಂದವರೆಲ್ಲ ಖುಷಿ ಪಡ್ತಾರೆ ಈ ಜಾಗವನ್ನು ನೋಡಿ, ಈ ನೀರಾವರಿ ಎಷ್ಟು ಚೆನ್ನಾಗಿದೆ ಏನು ಅಂತೇಳಿ. ಬದು ಮೇಲೆ ಮರಗಳನ್ನ ಕಂಡ್ರೆ ರೈತನ ಬದುಕೇ ಬೇರೆ ರೀತಿ. 2 ಎಕರೆ 1 ಎಕರೆ ಇಲ್ಲಿ ಪ್ರಶ್ನೆ ಬರೋದಿಲ್ಲ. ಇವು ನಾವು ಹಾಕುವಂಥ ಬೆಳೆಗಳಿಗೂ ಕೂಡ ನಷ್ಟ ಏನು ಮಾಡೋದಿಲ್ಲ. ಯಾವ ಈ ಅರಣ್ಯ ಕೃಷಿ ಮಾಡೋದು ಏನು ತೊಂದರೆ ಏನಿಲ್ಲ. ಯಾಕೆಂದರೆ ನಮ್ಮ ಪೂರ್ವಜರೆಲ್ಲ ಮರ ಗಿಡ ನೆಟ್ಟಿದ್ದು ನೋಡಿದ್ದೀವಿ. ಈಗ ನಮ್ಮಲ್ಲಿ ಮಾವಿನ ಮರಗಳು 1-1.5 ಸಾವಿರ, ಟೀಕು 1-6-7 ಸಾವಿರ, ಅದ್ರ ಜೊತೆಗೆ ಕಾಡು ಮರಗಳು, ಹೊನ್ನೆ, ಜೊತೆಗೆ ಮಹಾಗನಿ, ಮತ್ತು ಶಿವನಿ, ಆಮೇಲೆ ದೊಡ್ಡ ದೊಡ್ಡ ವಿಗ್ರಹಗಳನ್ನ ಕೆತ್ತಲಿಕ್ಕೆ ಶಿವನಿ ಮರ. ಸರ್, ನೀರಿನಲ್ಲಿ ನಾವು ಕೊಡಲಿಕ್ಕೆ ಆಗ್ತಾ ಇಲ್ಲ, ಕಾರಣ ಅವು ಕೇಳ್ತಾ ಇಲ್ಲ. ಯಾಕೆಂದರೆ ಯಥೇಚ್ಛವಾದ ಮಳೆ ಇದೆ ಈ ಏರಿಯಾದಲ್ಲಿ. ಏನು ಇಲ್ಲಿಂದ 1 ಕಿಲೋಮೀಟ್ರ್ ಹೋದರೆ ಇಲ್ಲಿ ಮಳೆ ಆಗ್ತಾ ಇರೋ ಕೇಳ್ತೀವಿ ನಾವು, ಮಳೆ ಇದೆಯಾ ಅಂತ. ಇಲ್ಲ, ಮಳೆ ಇಲ್ಲ ಅಂತಾರೆ. ಇಲ್ಲಿ 6 ತಿಂಗಳು ಮಳೆಯಲ್ಲಿ 4.5 ತಿಂಗಳು ಮಳೆನೇ ಇರ್ತದೆ. ನಾವು ಸುಮಾರು 1997-98 ಇಸ್ವಿಗೆ ನಾವು ಬಂದಾಗ 15-20 ದಿವಸಕ್ಕೆ ನಾವು ನೀರು ಕೊಡ್ತಾಯಿದ್ವಿ. ಭಾಳ ಕಷ್ಟ ಆಗ್ತಿತ್ತು, ಭಾಳ ಕಷ್ಟ ಆಗ್ತಿತ್ತು. ಆನಂತರ ದಿಬ್ಬಗಳಲ್ಲಿ ಗುಂಡಿಗಳನ್ನು ತೆಗೆಯೋದು, ಇಂಗೋ ಗುಂಡಿಗಳನ್ನು ತೆಗೆಯೋದು, ಮತ್ತು ನೀರನ್ನು ಹಿಂಗ್ಸೋದ್ರ ಮೂಲಕ 7-8 ವರ್ಷ ಭಾಳ ಶ್ರಮ ಪಟ್ವಿ. ಕಷ್ಟಪಡಲಿಲ್ಲ, ಖುಷಿ ಇದ್ದದ್ರಿಂದ, ಆಸೆ ಇದ್ದದ್ರಿಂದ ನಮಗೆ ಬೆಳೆಸಿದ್ವಿ. ಆನಂತರ ಮಳೆಗಾಲ ಯಾವಾಗ ಚೆನ್ನಾಗಿ ಇಲ್ಲಿ ಆಯ್ತಾ ಹೋಗ್ತೋ ಅದಕ್ಕೇನು ನಾವು ಯಾವತ್ತೂ ಗಿಡಗಳ ನೀರು ಇವತ್ತು ಕೂಡ ಕೊಟ್ಟಿದ್ದಿಲ್ಲ. ಅದು ನಮಗೆ ಕೊಡ್ತಾ ಇದೆ ನೀರನ್ನು. ನಾವು ಕೆಮ್ಮಣ್ಣು, ಕೊಟ್ಟಿಗೆ ಗೊಬ್ಬರ, ಎಲೆ ಗೊಬ್ಬರ, ಮತ್ತು ಅದನ್ನೆಲ್ಲ ಒಂದು ಕಡೆ ಹಾಕಿ ಅದೆಲ್ಲ ಮಿಕ್ಸ್ ಮಾಡಿ 1-6 ತಿಂಗಳು ಬಿಟ್ಟು ನಂತರ 1 ವರ್ಷದ ನಂತರ ಬಿಟ್ಟು ನಾವು ಪ್ರತಿ ಮರಕ್ಕೆ 2 ವರ್ಷಕ್ಕೊಂದ್ಸಾರಿ 3 ವರ್ಷಕ್ಕೊಂದ್ಸಾರಿ ಹಾಕ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಭೂಮಿಯಲ್ಲಿ ಎರೆಹುಳುಗಳು ರೈತನ ಮಿತ್ರ. ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದು ಕಡೆಯಿಂದ ಹಾಕ್ಕೊಂಡು ಬರ್ತಾ ಇದ್ದೇವೆ. ಇನ್ನು ಕೇವಲ 1 ಎಕರೆ ಖಾಲಿ ಇದೆ. 1 ಎಕರೆ ಇನ್ನೊಂದು 2-3 ವರ್ಷದಲ್ಲಿ ಅದನ್ನು ಕೂಡ ಗಿಡಗಳನ್ನು ನೆಡೋದ್ರ ಮೂಲಕ ಒಂದು ಹಸಿರು ಕ್ರಾಂತಿಯನ್ನೇ ಮಾಡೋಕ್ಕೆ ಒಟ್ಟಿದ್ದೀವಿ. ಇದು ಏನಕ್ಕೆ ಮಾಡಬೇಕು ಅಂತೇಳಿದ್ರೆ ನಮ್ಮ ಉಪಯೋಗಕ್ಕಲ್ಲ. ಇವತ್ತು ಯುವಶಕ್ತಿ ಬೇರೆ ಬೇರೆ ಕಡೆ ಮನಸ್ಸು ಮಾಡಿರೋದ್ರಿಂದ ಈ ಹಸಿರು ಕ್ರಾಂತಿಯನ್ನು ನೋಡಿ ಅವರ ಮನಸ್ಸು ಪುಲಿಕಿತವಾಗಿ ಬಂದು ಈ ವ್ಯವಸಾಯದ ಬದುಕು ಮಾಡಲಿ, ಸ್ವಚ್ಛ ಆಕ್ಸಿಜನ್. ಅರಣ್ಯ ಕೃಷಿ ಇದು ಕಾನ್ಸೆಪ್ಟು ಯಾರ್ದು ಅಂತ ಗೊತ್ತಿಲ್ಲ. ಇಲ್ಲೇ ಸ್ವರ್ಗ, ಇಲ್ಲೇ ನರಕ. ಸ್ವರ್ಗ ಎಲ್ಲೋ ಹುಡುಕೋಬೇಕಾದ್ದೇನಿಲ್ಲ. ಹಸಿರು ಎಲ್ಲಿದೆ, ಜಲ ಸಮೃದ್ಧಿ ಎಲ್ಲಿದೆ, ಅಲ್ಲೇ ಸ್ವರ್ಗ. ನಾವು ಒಂದು ಎಜು ಟೂರಿಸಮ್ ಅಂತೇಳಿ ಮಾಡೋಣ ಅಂತೇಳಿ. ಏನೋ ಅದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಇತ್ತೀಚಿನ ನಗರ ವ್ಯಾಪ್ತಿ ಮಕ್ಕಳಿಗೆ ಮೇಲ್ ಆ್ಯಂಡ್ ಫೀಮೇಲ್ ಗೊತ್ತಾಗ್ತಾ ಇಲ್ಲ. ಯಾವ್ದಳಿ ಹಸು, ಕರು, ಎಮ್ಮೆ, ಕುರಿ, ಕೋಳಿ, ಇದರಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಈ ಕೊರೋನಾ ಬಂದದ್ರಿಂದ ಈ ಬೆಂಗಳೂರಿನ ಜನ ಈಗೆಲ್ಲ ದಿಕ್ಕಾಪಾಲಾಗಿ ಓಡಿ ಹಳ್ಳಿಗಳ ಕಡೆ ಬಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದಾಗೆ ಭಾಳ ಖುಷಿ ಆಯಿತು. ಯಾಕೆಂತೇಳಿದ್ರೆ ಎಲ್ಲ ಗಿಡ ಮರಗಳನ್ನ ನೆಡ್ತಿದ್ದಾರೆ, ಬಂದು ವ್ಯವಸಾಯ ಮಾಡ್ತಿದ್ದಾರೆ, ಈ ಬದುಕನ್ನು ಆಯ್ಕೆ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ನಮಗೆ ಭಾಳ ಖುಷಿ ವಿಚಾರ ಇದು. ಸದ್ಗುರುಗಳ ಪ್ರವಚನವನ್ನು ಕೇಳಿದರೆ ನಾವು ಜೀವನದಲ್ಲಿ ಕಾಲಿಡೋಕ್ಕೆ ಆಗೋದಿಲ್ಲ. ಪ್ರತಿ ದಿವಸವೂ ಕೂಡ ಅವರು ನೇರ ಮಾತಾಡಿದ್ದು, ಅವ್ರ ಸಂಗೀತವನ್ನು ಆಲಿಸುವಂಥದ್ದು, ಅವರ ಇಂಟ್ರ್ಯೂ, ಅವರ ಮಾತು, ನಡೆ, ನುಡಿ, ಅವರ ನಗು, ಇವೆಲ್ಲವನ್ನು ನಾವು ನೋಡಿದ್ದೇವೆ. ಅವರನ್ನು ನೋಡಿ ಕೂಡ ನಮಗೆ ನಮ್ಮ ಜೀವನದಲ್ಲಿ ಅರ್ಧ ಭಾಗ ಇನ್ಸ್ಪಿರೇಷನ್ ಕೂಡ ಆಗಿದೆ. ಅಯ್ಯೋ, ಇಷ್ಟೆಲ್ಲ ನೋಡಿ ಈಗೆಲ್ಲ ಇದ್ರೂ ಇಷ್ಟೊಂದು ವಿಚಾರ ತಿಳ್ಕೊಂಡಿದ್ದಾರೆ. ಭಾಳ ವಿಚಾರವಂತರು, ವಿಚಾರ ತಿಳ್ಕೊಂಡಿದ್ದಾರೆ.
ಪ್ರವಚನ ಬಗ್ಗೆ ವಚನಗಳನ್ನ ಅಯ್ಯೋ ಅದನ್ನ ನಾವು ಹೇಳಲಿಕ್ಕೆ ತಿರೋದಿಲ್ಲ ಇತ್ತೀಚಿನ ಏನು ಇದು ಇದು ಬಂದಿದೆ ಮೀಡಿಯಾ ಅವರನ್ನ ತಗೊಂಡು ಪ್ರತಿ ಹಳ್ಳಿಗೆ ಪ್ರತಿ ಹುಡುಗರಿಗೆ ಪ್ರತಿ ಮನಮನೆಗೆ ತಲುಪಿಸ್ತಾ ಇದೆ ಅದನ್ನ ನಾನು ಮನಸಾರೆ ಒಪ್ಪುವಂತದ್ದು ಅವರನ್ನ ಮನಸಾರೆ ಅಭಿನಂದಿಸುತ್ತೇನೆ ನಾನು